ರಸ್ತೆ ಅಗಲ ಅಗಲ ಕಿರಿದಾಗುತ್ತೆ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರಿಂಗ್ ಪಡೆದ ಪಾರ್ಕ್ ಆಗಬಾರ್ದು ಅಂತೇಳಿ ಇವರ ವಿಷಯವನ್ನು ನಾನು ತಾವು ಗಮನಿಸ್ಬೇಕು. ಪತ್ರಕರ್ತರು ಗಮನಿಸ್ಬೇಕು, ಯಾವ್ದು ಬೇಡ, ಪಾರ್ಕ್ ಬೇಡ ಅಂತ ಬರೆದ್ದಾರೆ, ಪಾರ್ಕ್ ಬೇಡ ಅಂತ ಬರೆದಿದ್ದಾರೆ, ಪಾರ್ಕ್ ಬೇಡ ಅಂತ ಬರೆದಿದ್ದಾರೆ. ಅದರ ಒಟ್ಟಿಗೆ ಇವತ್ತು ಅನೇಕ ವಿಚಾರಗಳನ್ನು, ಇವತ್ತು ಬಸ್ ಸ್ಟ್ಯಾಂಡಿಗೆ ಕೂಡ ಅವರು ತಡೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಮೊಡಕಾಪ್ನಲ್ಲಿ ಒಂದು ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಹೊರಟು ಅಲ್ಲಿ ಎಲ್ಲರೂ ಬಿಟ್ಟರು. ಗೋವಿಂದ ಪ್ರಭಾ ಸಂಬಂಧಿಕರೊಬ್ಬರು ಕಟ್ಟ ಇದ್ದಿತ್ತು, ಮನೆ ಇತ್ತು, ಅವ್ರು ಬಿಡಲಿಲ್ಲ, ಆಚೆ ಅವರು ಕೂಡ ಬಿಡಲಿಲ್ಲ. ಆ ಶಾಲೆಯ ಮಕ್ಕಳು ಬರ್ತಕ್ಕಂಥ ರಸ್ತೆ ಇಲ್ಲಿ ಅಭಿವೃದ್ಧಿ. ಇವತ್ತು ನಮ್ಮ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ತಾಲೂಕು ಪಂಚಾಯತ್ ಜಾಗವನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಅದಕ್ಕೆ ಜಿಲ್ಲಾ ಪಂಚಾಯತ್ಗೆ ಅಧಿಕಾರ ಇಲ್ಲ, ಜಿಲ್ಲಾ ಪಂಚಾಯತ್ ಅಷ್ಟೇ ತಂದಿದ್ದಾರೆ. ಅದಕ್ಕೆ ನೀವು ಅರ್ಥ ಮಾಡಿಕೊಳ್ಳಿ, ಜಿಲ್ಲಾ ಪಂಚಾಯತ್ ಅಷ್ಟೇ ತಂದಿದ್ದಾರೆ, ಜಿಲ್ಲಾ ಪಂಚಾಯತ್ ಸ್ಟೇ ಕೊಡ್ತಕ್ಕಂಥ ಅಧಿಕಾರ ಇಲ್ಲ, ಅಧ್ಯಕ್ಷರಿಗೆ ಅಧಿಕಾರ ಇಲ್ಲ. ಇಲ್ಲಿ ಯಾವುದೇ ಕೆಲಸ ಮಾಡುವಾಗ ತಡೆ ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ. ಈಗ ಇವರೇ ಇರುವುದು ಸರ್ಕಾರಿ ಜಾಗದ, ಈಗ ದೇವದಾಸ್ ಶೆಟ್ಟರು ಅಲ್ಲಿ ಅವರ ಗೂಡಂಗಡಿ ಯಾರು ಸರ್ಕಾರಿ ಜಾಗದಲ್ಲಿ ಇದೆ. ನಾವು ಅಧಿಕೃತವಾಗಿ ಬೇಕಾದ ಮುನ್ಸಿಪಾಲಿಟಿ ಎಲ್ಲವನ್ನು ತೆಗೀಲಿ, ಆದರೆ ಇದು ಅಧಿಕೃತವಾಗಿರ್ತಕ್ಕಂಥ ಬಡವರೇ ಬೇಕಾದ ಇಂದಿರಾ ಕ್ಯಾಂಟೀನ್, ಅದಕ್ಕೆ ತಡೆ ಮಾಡ್ತಕ್ಕಂಥ, ಅದಕ್ಕೆ ಇಂಟರ್ಲಾಕ್ ಹಾಕಬಾರ್ದು, ಅದಕ್ಕೆ ಅದನ್ನು ರಸ್ತೆಯಾಗಿ ಬಿಡಬೇಕು. ಇದು ಸರಿಯಾ ಅಂತ ನೀವು ಅರ್ಥ ಮಾಡಬೇಕು.